ಅರ್ಕಾವತಿ ವಿಚಾರದಲ್ಲಿ ಸಿದ್ದುಗೆ ಸಿಎಂ ಮತ್ತೆ ಗುದ್ದು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ತಾವೇ ಸುಳ್ಳಿನ ಸುಳಿಯಲ್ಲಿ ಸಿಲುಕ್ತಾ ಇದ್ದಾರೆ. ಸಿದ್ದರಾಮಯ್ಯರ ಸುಳ್ಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಅಂತ. ಸಿಎಂ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಸಿದ್ದರಾಮಯ್ಯ ತಾವೇ ಸುಳ್ಳಿನ ಸುಳಿಯಲ್ಲಿ ಸಿಲುಕುತ್ತಿದ್ದಾರೆ. ಸಿದ್ದರಾಮಯ್ಯರ ಸುಳ್ಳು ಒಂದೊಂದಾಗಿ ಹೊರಬರ್ತಾ ಇದೆ. ಅರ್ಕಾವತಿ ಹಗರಣದ ಬಗ್ಗೆ ಆಯೋಗ ವರದಿ ಕೊಟ್ಟಿದೆ. ಈ ಬಗ್ಗೆ ಸಂಪುಟದಲ್ಲಿ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಸಿಎಂ. ಸಿದ್ದು ಹೇಳಿದ ತಕ್ಷಣ ಸುಳ್ಳು ಸತ್ಯವಾಗಲ್ಲ, ಸತ್ಯ ಸುಳ್ಳಾಗಲ್ಲ ಅಂತ. ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯನವರ ವಿರುದ್ಧ ಗುಡುಗಿದ್ದಾರೆ. ಈಗಾಗಲೇ ಕಮಿಷನ್ ವರದಿ ಕೊಟ್ಟಾಗಿದೆ, ಎನ್ಕ್ವೈರಿ ಆಗಿದೆ. ಮುಂದೆ ಕಾನೂನಾತ್ಮಕವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳೋ ಸಲುವಾಗಿ ನಾವು ಸಂಪುಟದಲ್ಲಿ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ಜರುಗಿಸ್ತೀವಿ. ಸಿದ್ದರಾಮಯ್ಯರೆಲ್ಲ ಸುಳ್ಳು ಹೊರಗಡೆ ಬರ್ತಾ ಇದೆಯಲ್ಲ ಒಂದೊಂದೇ ಒಂದೊಂದು. ಅವ್ರ ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳಿದ್ರು ಏನು ಮಾಡಿಲ್ಲ ಅಂತ ವಿಧಾನಸಭೆಯಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ. ಹೀಗಾಗಿ ನಾನು ಅವತ್ತು ಅವ್ರಿಗೆ ಒಂದೇ ಮಾತನ್ನು ಹೇಳಿದ್ದೀನಿ, ಸುಳ್ಳಿನ ಸುಳಿಯಲ್ಲಿ ನೀವೇ ಸಿಕ್ಕಾಕೊಳ್ತೀರ. ಹೀಗೆ ಇನ್ನೊಬ್ಬರ ಬಗ್ಗೆ ಸುಳ್ಳನ್ನು ಸಾವು ಸತ್ಯ ಹೇಳಿದ್ರೆ ಸತ್ಯ ಆಗುತ್ತೆ ಅನ್ನೋಂಥ ಭ್ರಮೆಯಲ್ಲಿ ಅವರಿದ್ದಾರೆ. ಸತ್ಯ ಸತ್ಯನೇ, ಸುಳ್ಳು ಸುಳ್ಳನೇ. ಅವ್ರು ಹೇಳಿದ ತಕ್ಷಣವೇ ಸುಳ್ಳು ಸತ್ಯ ಆಗಲ್ಲ, ಸತ್ಯ ಸುಳ್ಳಾಗಲ್ಲ. ಆದರೆ ಅತಿಯಾದ ಸುಳ್ಳು ಹೇಳಿದ ಮೇಲೆ ಅವ್ರಿಗೆ ಒಂದು ರೀತಿಯಲ್ಲಿ ನಂಬಿಕೆ ಬರೋಕ್ಕೆ ಶುರುವಾಗುತ್ತೆ. ಅವ್ರು ಹೇಳಿರುವಂಥ ಸುಳ್ಳು ಸತ್ಯ ಅನ್ನೋಂಥ. ಅದಕ್ಕೆ ಸುಳ್ಳಿನ ಸುಳಿಯಲ್ಲಿ ಕಾಂಗ್ರೆಸ್ ಸಿಕ್ಕಾಕೊಳ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಮತ್ತೆ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.